ಮಾಂಸನು ಅದ್ಭುತವಾಗಿ ಬೆಂದಿದೆ. ಹಂಗೆ ಎರಡು ಮನೆ ಅಲ್ಲ ನಾಲ್ಕು ಮನೆಗೆ ಆಚೆಗೆ ಹೋಗ್ಬೇಕು. ಪರಿಮಳ ಅದ್ರದ್ದು ಗಮ್ಮನ ಪರಿಮಳ ನೋಡಿ, ಎಂಥ ಅದ್ಭುತವಾದ ಒಂದು ಸಾಂಬಾರು ರೆಡಿ ಮಾಡಿದ್ದೀನಿ. ವಾರವ್ವಾ, ಹಂಗೆ ಕೈಯಲ್ಲಿ ಟ್ವಿಸ್ಟ್ ಮಾಡಿದ್ರೆ ಹೋಗ್ತಾ ಇದೆ ನೋಡಿ. ಯಾವ ಇದು ಬೇಕಾಗಿಲ್ಲ, ಲೋಕನೇ ಮರ್ತುಬಿಡ್ಬೋದು ಅಷ್ಟು ಅದ್ಭುತವಾಗಿದೆ ಇದು ರುಚಿ. ನೀವು ಈ ಥರ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ರೆ ನಮ್ಗೆ ಅದೇ ಪರಮಾನಂದ. ಹಂಗೆ ತಟ್ಟೆ ಸುಂಬ ಸಾಂಬಾರು ಮಡಿಕೊಂಡು ಮುದ್ದೆನ ಹಿಂಗೆ ಎದ್ದು ಹಂಗೆ ಬಾಯಲ್ಲಿ ಮಡಗ್ತಾ ಇದ್ರೆ ಹಂಗೆ ನಾಲ್ಕು ಮುದ್ದೆ ಗೊಳಕ ಗೊಳಕ ಅಂತ ಹೋಗ್ಬಿಡ್ಬೇಕು. ನಮಸ್ಕಾರ, ನಾನು ನಿಮ್ಮ ಜಿ ಎಫ್ ಸಿ ಕೃಷ್ಣಪ್ಪ. ನಮ್ಮ ಹೋಟ್ಲಲ್ಲಿ ಬರೀ ಬಿರಿಯಾನಿ, ಕಬಾಬು, ಮಟನ್ ಚಾಪ್ಸು ಇಂಥವೆಲ್ಲ ಭಾರಿ ಫೇಮಸ್ ಇದೆ. ನೀವು ಬರೀ ನಮ್ಮ ಹತ್ರನೇ ತಿಂದು ಬೇಜಾರಾಗಿದೆ ಅಂತ ಅನ್ಕೋಬೋದು. ನಮ್ಮದೇ ಸ್ಪೆಷಲಾಗಿ ಜಿ ಎಫ್ ಸಿ ಗರಂ ಮಸಾಲ ಪೌಡ್ರ್ ಯೂಸ್ ಮಾಡಿ ಒಂದು ಮಟನ್ ನಾಟಿ ಸ್ಟೈಲಲ್ಲಿ ಒಂದು ಮಟನ್ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಲೈವಾಗಿ ಹೇಗೆ ಮಾಡ್ಕೊಳ್ಳೋದನ್ನ ಮನೆ ಈಗ ನಾವು ತೋರಿಸ್ಕೊಡ್ತೀನಿ ನೋಡಿ. ಒಂದು ಕೆ ಜಿ ಮಟನ್ ಸಾರು ಮಾಡಬೇಕಾದ್ರೆ ಒಂದು 150 ml ಆಯಲ್ಲು ಈಗ ಹಾಕ್ತಾಯಿದ್ದೀನಿ. ಒಂದು 1/2 kg ಹೆಚ್ಚಿಕೊಂಡ್ರೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಒಂದು 1/2 kg ಈರುಳ್ಳಿ ಎಷ್ಟು ಹಾಕಿದ್ದೀನಿ. ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗ್ತದೆ, ಇಲ್ಲಾಂದ್ರೆ 100 grams ಸಾಕಾಗ್ತದೆ ಸ್ವಲ್ಪ ಬೇಕಾದರೆ. ನೋಡಿ, ಸ್ಟಾರ್ಟಿಂಗಲ್ಲಿ ನೀವು ಮಟನ್ ಸಾಂಬಾರು ಮಾಡ್ಕೋಬೇಕಾದ್ರೆ ಈರುಳ್ಳಿನ ಮಾತ್ರ ಹಾಕಬೇಕು, ಬೇರೆ ಏನು ಆ್ಯಡ್ ಮಾಡಬಾರ್ದು. ಗಮನದಿಂದ ನೋಡ್ಕೊಂಬನ್ನಿ. ನೋಡಿ, ಇದು ಕೆಂಪಿಗೆ ಆಗ್ತಾಯಿದೆ, ಇನ್ನೇನು ಬಣ್ಣ ಬರ್ತಾಯಿದೆ ಲೈಟಾಗಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 100 grams ಅಷ್ಟು ರುಬ್ಕೊಂಡಿರೋದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಮಾಡಬೇಕಾದ್ರೆ 60 grams ಬೆಳ್ಳುಳ್ಳಿ ಇರಲಿ, 40 grams ಶುಂಠಿ ಇರಲಿ, ಯಾವುದೇ ಮಸಾಲೆಗೆ ಹಾಕಿರಿ ನೀವು, ಸಮ ಹಾಕಬಾರ್ದು. ಯಾವತ್ತೂ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ನೋಡಿ, ಇದು ಫ್ರೈ ಆಗ್ತಾಯಿದೆ, ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಒಂದು ಚಿಟಿಗೆ. ನಾವು ತೊಗೊಂಡ್ರೆ ಮಟನು ಇದು ನಾಟಿ ಕುರಿ ಇದು. ನೋಡಿ, 1 kg ನಿಮಗೆ 8-12 kg ಒಳಗೆ ಮಾಂಸ ಮರಿ ಇರೋದು. ಅದ್ಭುತವಾದ ಟೇಸ್ಟ್ ಇದೆ, ಮೀಟ್ ಚೆನ್ನಾಗಿರಬೇಕು ನೋಡಿ, ಸ್ಮೂತ್ ಇರಬೇಕು. ಸಾಂಬಾರಲ್ಲಿ ಹೊಡೆದೋಗೋಡೋದು ಪೀಸು ಕ್ಲೀನಾಗಿರಬೇಕು ನೋಡಿ. ಹಾಕ್ತಾಯಿದ್ದೀನಿ ಈಗ. ಸ್ವಲ್ಪ ಡ್ರೈ ಆಗಿದೆ, ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ. ಈಗ ಮಟನ್ ಸಾರು ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕಿ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಡ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ಮಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಹಾರ್ಡಾಗುತ್ತೆ, ನಿಮಗೆ ಸಾಫ್ಟ್ ಇರಲ್ಲ. ಒಂದು 1 kg ಇದಕ್ಕೆ ಚಿಲ್ಲಿ ಪೌಡ್ರು ಒಂದು 50 grams ಅಷ್ಟು ಬೇಕು. ಸಾಂಬಾರಿಗೆ ಧನಿಯಾ ಪೌಡ್ರನ್ನ 50 grams ಅಷ್ಟು ಬೇಕು. ಸ್ವಲ್ಪ ಜಾಸ್ತಿ ಧನಿಯಾ ಪುಡಿ ಬೇಕಾಗ್ತದೆ ಸಾಂಬಾರಿಗೆಲ್ವಾ, ಸ್ವಲ್ಪ ಧನಿಯಾ ಪುಡಿ ಸಾಂಬಾರು ಇಷ್ಟು ಬೇಕಾಗತ್ತೆ. ಇದು ನೋಡಿ, ಇದು ಮಲ್ಟಿಪರ್ಪಸ್ ಗರಂ ಮಸಾಲ ಬಿರಿಯಾನಿನ ಅದೇ ಅಂತ ಕೇಳ್ತೀರಿ, ನಾವು ಬಂದಾಗೆಲ್ಲ ಹೇಳ್ತಾನೆ ಇರ್ತೀನಿ. ಈ ಪೌಡ್ರಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು, ಇದೊಂದು ಅದ್ಭುತವಾದ ಟೇಸ್ಟ್ ಕೊಡುತ್ತೆ. ಏನು ಸೇರಿಸ್ತಾರೆ ಇದನ್ನು, ಬರೀ 1/2 spoon ಸೇರಿಸಿ ಸಾಕು 1 kg ಕೆಪಾಸಿಟಿಗೆ. ನೋಡಿ, ಇದರಲ್ಲಿ 2 spoon ಸಾಕು. ಈಗ ಎಲ್ಲ ಆಯಿತು, ರೆಡಿ ಆಯಿತು, ಫ್ರೈ ಆಯ್ತಾ ಇದೆ ನೋಡಿ. ಟೊಮೆಟೊ ರುಬ್ಕೊಳ್ಳಿ, ರುಬ್ಕೊಂಡು ಹಾಕ್ಕೊಂಡ್ರೆ ನಿಮ್ಮ ಸಾರು ತುಂಬ ಟೇಸ್ಟ್ ಬರುತ್ತೆ. ಒಂದು 300 grams ಟೊಮೆಟೊನ ನಾನು ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ, ವಾರವ್ವ ಹೆಂಗಿದೆ ಗ್ರೇವಿ. ನಾವು ಸ್ವಲ್ಪ ಸಾಲ್ಟ್ ಎಷ್ಟು ಬೇಕಷ್ಟಕ್ಕೆ ಹಾಕ್ಕೊಳ್ಳೋಣ. ಈಗ ಫ್ರೈ ಕೆಲಸ ಎಲ್ಲ ಮುಗಿದೋಗಿದೆ, ಇದು ನೀರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನಮಗೆ ಸಾಂಬಾರಿಗೆ ಎಷ್ಟು ಬೇಕು ನೀರು ಅಷ್ಟನ್ನ ನಾವು ಸೇರಿಸ್ತಾ ಇದ್ದೀವಿ. ಕುದೀತಾ ಇದೆ, ಸ್ವಲ್ಪ ಮುಚ್ಚಲ ಮುಚ್ಚಿಬಿಡೋಣ, ಚೆನ್ನಾಗಿ ಬೇಯಲಿ. ನಾನು ಒಂದು 1/2 ತೆಂಗಿನಕಾಯಿ ಅಷ್ಟು ನಾನು ಇದನ್ನು ತಗೊಂಡಿದ್ದೀನಿ.
50 ಗ್ರಾಂ ಗಸಗಸೆ ಹಾಕ್ತಾ ಇದ್ದೀನಿ ನೋಡಿ ಐವತ್ತು ಗ್ರಾಮ್ ಹುರುಗಳ್ಳೆ ಹಾಕ್ತಾ ಇದ್ದೀನಿ ನೋಡಿ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಚಿಕ್ಕಟ್ಟಷ್ಟು ಬಿಡಿಸ್ಕೊಂಡು ಕ್ಲೀನ್ ಮಾಡಿ ಇದ್ರಲ್ಲಿ ಹಾಕ್ಕೊಳ್ಳಿ ಇದೇ ನಾಟಿ ಸ್ಟೈಲ್ದು ನೈಸಾಗಿ ರುಬ್ಬಿಟ್ಟು ನೀವು ಮಟನ್ ಬೆಂದ ತಕ್ಷಣ ಆ್ಯಡ್ ಮಾಡಿದ್ರೆ ನಿಮ್ಮ ಮಟನ್ ಸಾರು ಕ್ಲಾಸಿಕ್ ಆಗಿ ರೆಡಿ ನೋಡಿ ಈಗ ಬೇಯ್ತಾ ಇದೆ ನೀವು ತೆಗೆದು ನೋಡ್ಬೇಕು ಮಟನ್ನ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಮಟನ್ ಬೆಂದಿದೆ ಅಂತ ನೀವು ಹೆಂಗೆ ಕಂಡುಹಿಡಿಬೇಕಾದ್ರೆ ತುಂಬಾನು ಮಟನ್ ಬೇಯಿಸ್ಕೊಬಿಟ್ಬಾರ್ದು ಮಟನ್ ಆಮೇಲೆ ಹಂಚೋಕ್ಕಾಗಲ್ಲ ನಾಲ್ಕು ಜನ ಐದು ಜನ ಇದ್ರೆ ನೀವು ಎಲ್ಲ ಕಲಸಾಬಿಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ ಫಸ್ಟು ನೋಡಿ ಒಂದು ಪೀಸ್ ದಪ್ಪನೇ ಹೊಡೆಸ್ಕೊಳ್ಳಿ ದಯವಿಟ್ಟು ನೋಡಿ ಈ ಥರ ಒಂದು ಪೀಸ್ ತಗೊಳ್ಳಿ ನೋಡಿ ಹಿಂಗೆ ಹಾಕ್ಬೇಕು ನೀರಲ್ಲಿ ನೀರಲ್ಲಿ ಹಾಕಿದ್ಮೇಲೆ ಇದನ್ನು ತೆಗೆದು ನೋಡಿ ಹಿಂಗೆ ಹಿಂಗೆ ಟ್ವಿಸ್ಟ್ ಮಾಡಬೇಕು ನೋಡಿ ಆಗ್ತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ಬೆಂದೋಯಿತು ಮುಕ್ಕಾಲು ಭಾಗ ಬೆಂದೋಗಿದೆ ನಾನು ಇನ್ನು ಮಸಾಲೆ ಹಾಕಿದ್ಮೇಲೆ ಕಾಲು ಭಾಗ ಬೇಯುತ್ತೆ ನೋಡಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡಬೇಡಿ ಕುಕ್ಕರಲ್ಲಿ ಮಾಡೋದ್ರಿಂದ ಅದು ಫಾಸ್ಟಾಗಿ ಬೆಂದೋಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು ಖಂಡಿತ ಆದಷ್ಟು ನೀವು ಈ ಥರ ಮಸಾಲೆ ಹಾಕಿ ನೀರಲ್ಲೇ ಬೇಯಿಸ್ಬೇಕು ಅವಾಗಲೇ ನಿಮಗೆ ಮಟನ್ ಸಾರದು ರಸ ಸಾಂಬಾರೆಲ್ಲ ನಿಮಗೆ ತುಂಬ ಚೆನ್ನಾಗಿರಬೇಕಾದ್ರೆ ನೀರಲ್ಲೇ ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಬೆಂದ್ರೆ ಏನಾಗುತ್ತೆ ಅಂದರೆ ಎರಡೇ ವಿಸಿಲು ಬೆಂದ್ಬಿಡುತ್ತೆ ಅದೇನು ಸಾರಂಸನೇ ಇರೋಲ್ಲ ನೋಡಿ ಎಲ್ಲ ಎಲ್ಲ ರೆಡಿ ಇದೆ ಮಿಕ್ಸಿ ಎಲ್ಲ ರುಬ್ಬಿ ನಾನು ಹಾಕ್ತಾ ಇದ್ದೀನಿ ಮಸಾಲೆನ ನೋಡಿ ಎಲ್ಲ ಫೈನಲ್ ಆಗೋಯ್ತು ನಾನು ಉಪ್ಪು ನೋಡಿದ್ದೀನಿ ಸ್ವಲ್ಪ ಸಪ್ಪೆ ಇದೆ ಅದಕ್ಕೆ ರುಚಿ ತಕ್ಕಂತ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿ ಜಿ ಎಫ್ ಸಿದು ಹಂಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ಹಂಗೆ ತೇಲ್ ಬರ್ತಾ ಇದೆ ಮಾಂಸನೂ ಅದ್ಭುತವಾಗಿ ಬೆಂದಿದೆ ಹಂಗೆ ಎರಡು ಮನೆಲ್ಲ ನಾಲ್ಕು ಮನೆಗೆ ಆಚೆಗೆ ಹೋಗ್ಬೇಕು ಪರಿಮಳ ಅದ್ರದ್ದು ಗಮ್ಮನ ಪರಿಮಳ ಇನ್ನೂ ಇಂಥ ರೆಸಿಪಿಗಳನ್ನ ಬೇಕಾದಷ್ಟು ತೋರಿಸೋರು ಇದ್ದೀವಿ ನಾವು ನೋಡ್ತಾ ಇರಿ ನಮ್ಮದು ನಮ್ಮ ಚಾನಲ್ ನೀವು ನೋಡ್ತಾನೆ ಇರಬೇಕು ನಿಮ್ಗೆ ಇನ್ನೂ ಅದ್ಭುತವಾದ ಅಡುಗೆನ ನಾವು ಹೇಳ್ಕೊಡ್ತಾನೆ ಇರ್ತೀವಿ ನೋಡಿ ಎಂಥ ಅದ್ಭುತವಾದ ಒಂದು ಸಾಂಬಾರು ರೆಡಿ ಮಾಡಿದ್ದೀನಿ ಜಿ ಎಫ್ ಸಿ ಮಸಾಲೆ ಯೂಸ್ ಮಾಡಿ ನಾಟಿ ಸ್ಟೈಲಲ್ಲಿ ಒಂದು ಮಟನ್ ಸಾಂಬಾರು ಮಾಡಿದ್ದೀನಿ ನಿಮಗೆ ಎಲ್ಲನೂ ಸ್ಟಾರ್ಟಿಂಗಿಂದ ಮಾಡಿ ತೋರಿಸಿದ್ದೀನಿ ಇನ್ನೇನು ಟೇಸ್ಟ್ ಮಾಡೋ ಸಮಯ ಹತ್ರ ಬಂದಿದೆ ನಿಮ್ಮನ್ನು ಕೈಸಲ್ಲ ನಾನು ಯಾಕೆಂದರೆ ನೀವು ಹೋಗಿ ಬೇಗ ಮಟನ್ ತಂದು ಟಕ್ಕಂತ ನಿಮ್ಮ ಹೆಂಗ್ತಿರ್ಗ ಹೇಳ್ಬೇಕಲ್ಲ ನೋಡಿ ಜಿ ಎಫ್ ಸಿ ಕೃಷ್ಣಪ್ಪ ಅವ್ರಿಗೆ ಮಾಡಿಕೊಟ್ಟವ್ರೆ ಅದೇ ಥರ ನೀವು ಮಾಡಿಕೊಡ್ಬೇಕು ಅಂತ ಹೇಳ್ಬೇಕು ನೀವು ಯೂಟ್ಯೂಬ್ನ ಒಂದು ಸಾರಿ ನಾಲ್ಕು ಸಾರಿ ತೋರ್ರಿ ಅವ್ರಿಗೆ ನೋಡಿ ಇಷ್ಟು ನೀಟಾಗಿ ಮಾಡಿದ್ದಾರೆ ಎಷ್ಟು ತಾಳ್ಮೆಯಿಂದ ಮಾಡಿದ್ದಾರೆ ಆ ಥರ ನೀವು ಮನೇಲಿ ಮಾಡೋಣ ಅಡುಗೆ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಮುದ್ದಾಗಿ ಹೇಳಿ ಅದ್ಭುತವಾದ ಅಡುಗೆ ಮಾಡಿಕೊಡ್ತಾರೆ ಗೊತ್ತಿಲ್ಲ ಅಂದರೆ ಜಿ ಎಫ್ ಸಿ ಕೃಷ್ಣಪ್ಪವ್ರನ್ನ ಕೇಳಿ ಅಡುಗೆ ಅನ್ನೋದು ಏನಂತ ಹೇಳ್ಕೊಡ್ತಾರೆ ನೀವು ಈ ಥರ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ರೆ ನಮ್ಗೆ ಅದೇ ಪರಮಾನಂದ ನೋಡಿ ಈಗ ಟೇಸ್ಟ್ ಮಾಡೋ ಸಮಯ ಬಂದಿದೆ ನಾನೀಗ ಇದನ್ನು ಟೇಸ್ಟ್ ಮಾಡ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಮಟನ್ ಹೇಗೆ ಬೆಂದಿದೆ ಅಂತ ವಾರವಾ ಹಂಗೆ ಕೈಯಲ್ಲಿ ಟ್ವಿಸ್ಟ್ ಮಾಡಿದ್ರೆ ಹೋಗ್ತಾ ಇದೆ ನೋಡಿ ನೋಡಿ ಕೈಯೆಲ್ಲ ಟ್ವಿಸ್ಟ್ ಮಾಡಿದ್ರೆ ಹೋಗ್ಬಿಡ್ತಾ ಇದೆ ಮಟನ್ ಯಾವತ್ತು ಎಳೇ ಮಟನ್ ತಗೊಂಬರ್ರಿ ಅದನ್ನು ಮಾಡ್ತಾ ಇದ್ರೆ 10-15 ನಿಮಿಷದಲ್ಲಿ ನಿಮಗೆ ಕುಕ್ಕಿಂಗ್ ಆಗೋಗುತ್ತೆ ಈಗ ಟೇಸ್ಟ್ ಮಾಡೋಣ ಫಸ್ಟು ಮಟನ್ ಟೇಸ್ಟ್ ಮಾಡಿ ನೋಡ್ತೀನಿ ಹಾ ಬಾರವ್ವ ಹೇಗಿದೆ ಅಂತೀರ ಪರಿಮಳ ಟೇಸ್ಟು ಇದು ನೀವು ತಕ್ಷಣ ಹೋಗಿ ಮಟನ್ ತಂದು ಅಡುಗೆ ಮಾಡ್ಬೇಕು ಈಗಲೇ ಭಾನುವಾರದ ಸ್ಪೆಷಲ್ ಇದು ನೀವು ಈ ಥರ ಮಾಡಿಕೊಂಡ್ರೆ ಯಾವ ಇದು ಬೇಕಾಗಿಲ್ಲ ಲೋಕನೇ ಮರ್ತು ಬಿಡ್ಬೋದು ಅಷ್ಟು ಅದ್ಭುತವಾಗಿದೆ ಇದು ರುಚಿ ನೋಡಿ ಏನು ಜ್ಯೂಸಿ ಆಗಿದೆ ಮಟನು ನಿಮಗೆ ರಬ್ಬರ್ ಥರ ಇಲ್ಲ ಏನಿಲ್ಲ ನೋಡಿ ಹಿಂಗೆ ನೋಡಿ ನಾಟಿ ಸ್ಟೈಲ್ ಮಸಾಲೆ ಹಾಕಿದ್ದೀವಿ ಅದ್ಭುತವಾಗಿ ಮಾಡಿದ್ದೀವಿ ಮಟನ್ ಹಂಗೆ ನೋಡಿ ಹಂಗೆ ಬಾಯಲ್ಲಿ ಕೈಯಲ್ಲಿ ಹಿಂಗೆ ಅಂದ್ರೆ ಸಾಕು ಬಾಯಲ್ಲಿ ಕಡೆಯೋದು ಬೇಡ ಬೆಳ್ಳಲ್ಲಿ ಹಿಂಗೆ ಅಂದ್ರೆ ನೋಡಿ ಬಿಡ್ತದೆ ನೋಡಿ ನೋಡಿ ರಾಗಿ ಮುದ್ದೆ ಮಾಡಿದ್ದೀನಿ ನಾವು ನಾಗಮಂಗಲದವರು ನಾಗಮಂಗಲ ಪಕ್ಕ ಚಿನ್ನೆ ಪಕ್ಕ ಗಂಗನಹಳ್ಳಿ ಊರಿನವ್ರು ನಾವು ಮುದ್ದೆಗೆ ನಾಗಮಂಗಲದಲ್ಲಿ ಫೇಮಸ್ಸು ನೋಡಿ ಹೆಂಗಿದೆ ಯಾವ ಥರ ಒಂದು ರಾಗಿ ಮುದ್ದೆ ಮುದ್ದೆ ಮಾಡಿದ್ದೀವಿ ಈ ರಾಗಿ ಮುದ್ದೆ ಜೊತೆಗೆ ಈ ಸಾಂಬಾರು ಹಾಕೊಂಡು ಹೊಡಿತಾ ಇದ್ರೆ ಒಂದಲ್ಲ ನೀವು ನಾಲ್ಕು ಮುದ್ದೆ ಹೊಡಿಬೇಕು ನೋಡಿ ಈ ಥರ ಮುದ್ದೆ ಮುರ್ಕೋಬೇಕು ಸಾರಿಂಗೆ ಹಚ್ಕೋಬೇಕು
ಮುದ್ದೆನಲ್ಲಿ ಸಾಂಬಾರ್ ಹಂಗೆ ನಿಂತ್ಕೋಬೇಡ್ದು, ತೆಳುವಾಗಿರಬೇಕು, ಗಟ್ಟಿ ಇರಬೇಡ್ದು. ನೋಡಿ ಹಿಂಗೆ ಅನ್ಬೇಕು, ಮುದ್ದೆ ತಗೋಬೇಕು ಲೈಟಾಗಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಹೆಂಗೆ ಮುದ್ದೆ ಬಂದು ಕೈಗೆ, ಹಂಗೆ ತಟ್ಟೆ ತುಂಬ ಸಾಂಬಾರು ಮಡಿಕೊಂಡು ಮುದ್ದೆನ ಹಿಂಗೆ ಎದ್ದು ಹಂಗೆ ಬಾಯಲ್ಲಿ ಮಡಗ್ತಾ ಇದ್ರೆ ಹಂಗೆ ನಾಲ್ಕು ಮುದ್ದೆ ಗೊಳಕ ಗೊಳಕ ಅಂತ ಹೋಗ್ಬಿಡ್ಬೇಕು. ಅದೇ ಟೈಮೇ ನಮ್ಮ ಜಿ ಎಫ್ ಸಿಯವ್ರನ್ನ ನೆನೆಸ್ಕೋಬೇಕು ನೀವು. ಟಕ್ಕಂದ ಪಾರವ್ವ ಎಂಥ ರುಚಿಯಾದ ಅಡುಗೆ ಮಾಡಿ ತೋರಿಸಿದ್ದಾರೆ. ಖರ ಜಾಸ್ತಿ ಇರಬಾರ್ದು, ಲೈಟಾಗಿರಲಿ, ತುಂಬ ಅದ್ಭುತವಾಗಿರಲಿ, ಅದ್ಭುತವಾದ ಟೇಸ್ಟ್ ಮಾಡಿ ತೋರಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ ಜಿ ಎಫ್ ಸಿ ವತಿಯಿಂದ. ಇನ್ನು ಮುಂದೆ ನೀವು ಕಮಿಟ್ಗಳು ಹಾಕಿ, ನೀವು ಹೇಳಿದಿರಿ ನಮಗಿನ್ನೂ ನಾಟಿ ಸ್ಟೈಲಲ್ಲಿ ಮಾಡಿ ತೋರಿಸಿ ಅಂತೇಳಿ, ಇನ್ನು ಬೇಕಾದಷ್ಟು ಅಡುಗೆನ ನಾವು ನಾಟಿ ಸ್ಟೈಲಲ್ಲಿ ಮಾಡಿ ತೋರಿಸ್ತೀವಿ. ಎಲ್ಲರೂ ನೋಡಿ ಅಡುಗೆ ಕಲ್ತಲ್ಲಿ, ಮನೇಲಿ ಅಡುಗೆ ಮಾಡಿ, ಮನೇಲಿ ಊಟ ಮಾಡಿ, ಮನೇಲಿ ಆರೋಗ್ಯವಂತರಾಗಿರಿ, ಅದೇ ನಮ್ಮ ಆಸೆ. ಥ್ಯಾಂಕ್ ಯು ಜಿ ಎಫ್ ಸಿ ಕೃಷ್ಣ ಬರ್ಕೊಡೆಯಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು.